ಎಚ್ ಡಿ ಕುಮಾರಸ್ವಾಮಿ ಅನುಪಸ್ಥಿತಿಯಲ್ಲಿ ಅಖಾಡಕ್ಕಿಳಿದ ದೇವೇಗೌಡರು ಶಿರಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪ್ರಚಾರ ಆಸ್ಪತ್ರೆಯಿಂದಲೇ ಎಚ್ ಡಿ ಕುಮಾರಸ್ವಾಮಿ ರಣತಂತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತೊಂಬತ್ತೆರಡು ವರ್ಷ ಉರಿ ಉರಿ ಬಿಸಿಲು ಚುನಾವಣೆ ಅನಿವಾರ್ಯ ಸಂದರ್ಭ ಕುಮಾರಸ್ವಾಮಿ ಅವರಿಗೆ ಹುಷಾರಿಲ್ಲ ಇಡೀ ರಾಜ್ಯದಲ್ಲಿ ಸುಮಾರು ಮೂರು ಮೂರುವರೆ ತಿಂಗಳು ಪಂಚರತ್ನ ಯಾತ್ರೆ ಮಾಡಿದ್ರು ಈಗ ಹಾಸ್ಪಿಟಲ್ ಅಲಾಟ್ಮೆಂಟ್ ಆಗಿದ್ದಾರೆ ಕ್ಷೇತ್ರಕ್ಕೆ ಕಂಡುಕೊಂಡಿದ್ದಾರೆ ಆದರೆ ಈ ಟೈಮಲ್ಲಿ ಸುಮ್ನೆ ಕೂರೋದು ಸರಿಯಲ್ಲ ರೇವಣ್ಣ ಅವರು ಇಡೀ ರಾಜ್ಯಕ್ಕೆ ಬರ್ಲಿಲ್ಲ ಪ್ರಜ್ವಲ್ ಇಡೀ ರಾಜ್ಯಕ್ಕೆ ಆಗಿಲ್ಲ ಅದ್ರ ದೇವೇಗೌಡರು ನನ್ನ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ತೊಂಬತ್ತೆರಡು ವರ್ಷದಲ್ಲಿ ನಿಲ್ಲಕಾಯ್ತಲ್ಲ ಸರಿಯಾಗಿ ನಿಂತವ್ರೆ ಎಚ್ ಡಿ ಕುಮಾರಸ್ವಾಮಿ ಎಲ್ಲೆಲ್ಲಿ ಹೇಳಿದ್ದಾರೆ ಅಲ್ಲೆಲ್ಲಾ ನಾನು ಹೋಗ್ತೀನಿ ಕೇವಲ ಶಿರಾ ಮಾತ್ರ ಅಲ್ಲ ನಾನು ಪ್ರಚಾರ ಮಾಡೇ ಮಾಡ್ತೀನಿ ಜೆ ಡಿ ಎಸ್ ಪಕ್ಷವನ್ನು ಉಳಿಸ್ತೀನಿ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನೋ ಒಂದು ಆ ವಿಶ್ವಾಸ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರು ಈ ವಯಸ್ಸಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶಿರಾದಲ್ಲಿ ಏನು ಅಂತ ಉಗ್ರೇಶ್ ಅನ್ನೋ ಕ್ಯಾಂಡಿಡೇಟ್ ಇದಾರಲ್ಲ ಹೌದು ಉಗ್ರೇಶ್ ಈ ಹಿಂದೆ ಅವ್ರ ತಂದೆ ಕಾಲದಲ್ಲಿ ಅವಾಗ್ಲೇ ಇಪ್ಪತ್ ಮೂರ್ ಸಾವಿರ ಹಣವನ್ನ ಅವತ್ ದೊಡ್ಡ ಹಣ ಅದು ದೊಡ್ಡ ಮೊತ್ತದ ಹಣ ಸಹಾಯ ಆ ಮಾಡಲಿದ್ದಾರೆ ಯಾಕೆ ಟಿಕೆಟ್ ಕೊಟ್ಟರು ಇವ್ರಿಗೆ ಉಗ್ರೇಶ್ ಪಕ್ಷ ಕಷ್ಟದ ಸಂದರ್ಭದಲ್ಲಿ ಅವರು ಅವ್ರ ಅವ್ರ ಕುಟುಂಬ ಪಕ್ಷಕ್ಕೆ ನೆರವಾಗಿತ್ತು ಇವತ್ತು ಎಷ್ಟೋ ಜನ ದುಡ್ಡಿದವರು ಟಿಕೆಟ್ ಕೇಳ್ತಿದ್ರು ಬೇರೆಯವ್ರಲ್ಲ ಎಲ್ಲರನ್ನು ರಿಜೆಕ್ಟ್ ಮಾಡಿ ಇಂದಿನ ಯಾರು ಸಹಕಾರ ಕೊಟ್ಟಿದ್ರು ಆ ಉಗ್ರೇಶ್ ಫ್ಯಾಮಿಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಉಗ್ರೇಶ್ ಸರಳ ಸಜ್ಜನಿಕೆ ಹಣ ಇಲ್ಲ ಮನುಷ್ಯನ ಹತ್ರ ಗುಣ ಎಲ್ರಿಗೂ ಅಣ್ಣ ತಮ್ಮ ಅಕ್ಕ ಅವ ತಾಯಿ ಮಾಡ್ರಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾರೆ ದುರಹಂಕಾರ ಇಲ್ಲೇಶ್ ಸೊ ಹಿಂಗ ಹೋಗ್ತದೆ ಇವ್ ಟಿಕೆಟ್ ಕೊಟ್ಟಿದ್ದಾರೆ ಜನ ಓಟ್ ಹಾಕ್ಬೇಕಲ್ಲ ಅಲ್ಲಿ ತುಂಬಾ ಸೀನಿಯರ್ ಪೊಲಿಟಿಷಿಯನ್ ಜೈಚಂದ್ರ ಇದಾರೆ ಜೈಚಂದ್ರ ಅವರು ಸಿಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದವ್ರು ಸಿಎಂ ಮೆಟೀರಿಯಲ್ ಅವರು ಯಾವ್ದೋ ಕಾರಣಕ್ಕೆ ಸಾರ್ವತ್ರಿಕ ಚುನಾವಣೆ ಸೋಲ್ತಾರೆ ಬೈ ಎಲೆಕ್ಷನ್ ಸೋಲ್ತಾರೆ ಬಟ್ ಈ ಬಾರಿ ಗೆಲ್ಲೋ ವಿಶ್ವಾಸ ಅಂದ್ರೆ ಕಡೆ ಚುನಾವಣೆ ಅಂತ ನಾನು ಆಗ್ಲೇ ಶಿರಾಜ್ ಜನ ಸತ್ಯನಾರಾಯಣ್ ತೀರ್ಕೊಂಡಾಗ ಅವ್ರ ಎಂಟಿಗೆ ಓಟ್ ಹಾಕ್ಲಿಲ್ಲ ಅನುಕಂಪದಲ್ಲಿ ಹೌದು ಬಟ್ ಕಡೆ ಚುನಾವಣೆ ಅಂತ ವೋಟ್ ಓಟ್ ಹಾಕ್ತಾರ ಸಹಜವಾಗಿ ಕಾಣುತ್ತೆ ಆದ್ರೆ ರಾಜೇಶ್ ಗೌಡ ಯಂಗ್ ಸರ್ ನೋಡ್ಬೇಕು ಅವರು ಟ್ರೈ ಟ್ರೈ ಮಾಡ್ತಾರೆ ಅವ್ರ ತಂದೆ ಎಂ ಎಲ್ ಎಂ ಎಲ್ಲ ಇದ್ರು ಸೊ ಹಿಂಗಿದೆ ಜನ ತೀರ್ಮಾನ ತಗೊತಾರೆ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಚುನಾವಣೆಗೆ ಬೇರೆ ಬೇರೆ ಕಾರಣಕ್ಕೆ ಜನ ಓಟ್ ಹಾಕ್ತಾರೆ ಒಬ್ಬರಿಗೆ ನಿಜ ಹಾಗಾಗಿ ಉಗ್ರೇಶ್ ಪಕ್ಷ ಕಾಮಟ್ಟಿಗೆ ನಿಯತ್ತಾಗಿರುವಂತ ವ್ಯಕ್ತಿ ಸರಳ ಸಜ್ಜ ಜೈಚಂದ್ರ ಅವರು ಸೀನಿಯರ್ ಪೊಲಿಟೀಶಿಯನ್ ರಾಜೇಶ್ ಗೌಡ ಯಂಗ್ ಸ್ಟರ್ ಪೊಲಿಟೀಶಿಯನ್ ಇವೆಲ್ಲವೂ ಇದೆ ಜನ ಹಣ ನೋಡ್ತಾರೆ ಗುಣನೂ ಒಂದಷ್ಟು ಜನ ನೋಡ್ತಾರೆ ಎಲ್ಲವೂ ಕೂಡ ಕೌಂಟಿಗ್ ಬರುತ್ತೆ ನೋಡೋಣ ಏನಾಗುತ್ತೆ ದೇವೇಗೌಡರು ಮಾತ್ರ ಇಡೀ ರಾಜ್ಯಾದ್ಯಂತ ಚಕ್ರ ಕಟ್ಕೊಂಡು ಸುತ್ತಾರೆ ಯಾಕೆ ಅಂದ್ರೆ ಇದು ಅವರ ಕಡೆ ಚುನಾವಣೆ ಅಂದ್ರೆ ಅವ್ರ ಸಕ್ರಿಯ ರಾಜಕೀಯ ವಯಸ್ಸಾಯ್ತು ಈಗಲೇ ಆರೋಗ್ಯ ಕೈ ಕೊಡ್ತಾ ಇತ್ತು ಪಪ್ಪಾ ಮನುಷ್ಯನ್ಗೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಆಸ್ಪತ್ರೆ ಸೇರಿದ್ದಾರೆ ಧೃತಿಗಡಂಗ್ ಮಾಡಿದೆ ಆದ್ರೆ ಧ್ವತಿ ಅವರು ಓಡಾಡ್ತಾ ಇದಾರೆ ದೇವೇಗೌಡರು ಒಂದು ಮಹಾತ್ಮಕ ಏನು ಆಸೆ ಅಂದ್ರೆ ಸ್ವತಂತ್ರವಾಗಿ ಜೆಡಿಎಸ್ ನ ಅಧಿಕಾರಕ್ಕೆ ತರಬೇಕು ಅಂತ ತರಬಹುದಾ ಅಧಿಕಾರಕ್ಕೆ ಜೆಡಿಎಸ್ ಬರಬಹುದು ಬ್ರೆ ಸ್ವತಂತ್ರವಾಗಿ ಬರೋದು ಸಾಧ್ಯ ಇಲ್ಲ ನಿಜ ವಾಸ್ತವ ಕೂಡ ಎಲ್ಲರೂ ಒಪ್ತಾರೆ ಅದನ್ನ ಕುಮಾರಸ್ವಾಮಿ ಒಪ್ತಾರೆ ಜೆಡಿಎಸ್ ಅಧಿಕಾರಕ್ಕೆ ಬರಬಹುದು ಸ್ವತಂತ್ರವಾಗಿ ಅಲ್ಲ ಮೈತ್ರಿ ರೂಪದಲ್ಲಿ ಮತ್ತೊಬ್ಬರ ಜೊತೆ ಹೋಗಿ ಅಧಿಕಾರಕ್ಕೆ ಬಟ್ ಇನ್ನು ಹೆಚ್ಚು ಸ್ಥಾನ ಬರಬೇಕು ಅಂತ ಓಡಾಡ್ತಿದ್ದಾರೆ ಒಳ್ಳೆ ಪೂರಕ ವಾತಾವರಣ ಇದ್ದಂಗೆ ಒಂದಷ್ಟು ವ್ಯತ್ಯಾಸ ಎಲ್ಲ ನಡೀತಾ ಇದೆ ಇನ್ನು ಮುಂದಿನ ಆಟ ಇರೋದು ಎಂಟನೇ ತಾರೀಕು ಪ್ರಚಾರ ಮಾಡ್ತಾರೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಓಟ್ ಹಾಕ್ಸ್ಬೇಕಲ್ಲ ಗಳು ಆ ಶಕ್ತಿ ಅವ್ರಿಗೆ ಅದು ಬಹಳ ಕೌಂಟ್ ಆಗುತ್ತೆ ನೆಕ್ಸ್ಟ್ ವೀಕ್ಷಕರೇ ಯಾರು ಏನೇ ಹೇಳಲಿ ಕನ್ನಡಿಗರಾದ ನಮ್ಮ ಪಾಲಿಗೆ ದೇವೇಗೌಡರು ಪಕ್ಷದ ಹೊರತಾಗಿ ಪ್ರಧಾನಿಯಾಗಿದ್ದವರು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ನಾವು ಕನ್ನಡಿಗರು ಮೋದಿ ಗ್ರೇಟಾ ದೇವೇಗೌಡರು ಗ್ರೇಟಾ ಅಂದರೆ ಖಂಡಿತ ನಾನು ಹೇಳ್ತೀನಿ ದೇವೇಗೌಡರು ಗ್ರೇಟ್ ಅಂತ ಯಾಕೆ ನಾವು ಕನ್ನಡಿಗರು ನಾವು ತಾನೇ ಹೇಳಬೇಕಾಗಿರೋದು ತೊಂಬತ್ತೆರಡು ವರ್ಷದಲ್ಲಿ ಕೂಡ ಈ ಉರಿ ಬಿಸಿಲಲ್ಲಿ ಈ ಸಲ ಚುನಾವಣೆ ಹೆಂಗೆ ಅಂದರೆ ಕೆಟ್ಟು ಬಿಸಿಲು ಈ ಬಾರಿ ಬೇಸಿಗೆಯಲ್ಲಿ ಇನ್ನೂ ಬೇಸಿಗೆ ಆರಂಭ ಈ ಟೈಮಲ್ಲಿ ಪ್ರಚಾರಗಳು ಅದು ಬಹಿರಂಗ ಪ್ರಚಾರ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ವೀಕ್ಷಕರ ನಿಮ್ಮ ಪ್ರಕಾರ ಈ ಬಾರಿ ಚುನಾವಣೆಯಲ್ಲಿ ಜೆ ಪಕ್ಷ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸುತ್ತೆ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ್ ಗೋಟ್ ಹಾಕ್ಬಿಡಿ ಯೋಗ್ಯರ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ